ಎಷ್ಟೋ ವರ್ಷಗಳು ಕಳೆದೋದು, ಎಷ್ಟೋ ವರ್ಷಗಳು. ವಾಚಸ್ಪತಿ ಮಿಶ್ರರದ್ದು ತಪಸ್ಸು, ಭಾಮತಿಯದ್ದು ತಪಸ್ಸು, ದೊಡ್ಡ ತಪಸ್ಸು. ಇನ್ನು ಯಾವುದೇ ಹೆಂಡತಿಯಾದರೂ ಗಂಡನಿಗೆ ತಲಾಕ್ 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 ಅಂದ್ಬಿಡ್ತಿದ್ಲಿ ಅನ್ನೋ ಬಹುಶಃ. ಆದರೆ ಈ ಭಾಮತಿ ಹಾಗೆಲ್ಲ ಮಾಡಲಿಲ್ಲ ಅಂತ. ಭಾಮತಿ ಸಾಮ ಮನೋವ್ರತ ಭವ ಅಂತ, ಗಂಡನ ವ್ರತಕ್ಕೆ ಅನುವ್ರತಳಾಗ್ತಾಳೆ, ಅದಕ್ಕೆ ಪೂರಕವಾಗಿ ನಿಲ್ತಾಳೆ ಅವಳು, ಅದಕ್ಕೆ ಬೇಕಾದ ಪರಿಕರಗಳನ್ನು ಒದಗಿಸ್ತಾಳೆ. ಕಂಪ್ಲೇಂಟ್ ಇಲ್ಲ, ನಿಮಗೆ ನನ್ನ ಕಡೆ ಗಮನವೇ ಇಲ್ಲ ಅನ್ನೋದೇ ಮುಖ್ಯ ವಿಷಯ ಆಗಿರ್ತದೆ. ಎಷ್ಟೋ ಸಂಸಾರಗಳಲ್ಲಿ ಒಂದೋ ಗಂಡ ಅಥವಾ ಹೆಂಡತಿ ನನ್ನ ಬಗ್ಗೆ ಕೇರೇ ಇಲ್ಲ, ನಾನು ಇದನ್ನು ಬಿಟ್ಟನೋ ಗೊತ್ತಿಲ್ಲ ನಿಮಗೆ ಅನ್ನೋದೇ ವಿಷಯ ಆಗಿರ್ತದೆ ಅಂತ. ಆದರೆ ಈ ಭಾಮತಿಯ ಪರಿಸ್ಥಿತಿ ನೋಡಿ, ಎಷ್ಟೋ ವರ್ಷಗಳಾಗಿದೆ, ಕಪ್ಪು ಕೂದಲು ಬಿಳಿ ಕೂದಲಾಗುವಷ್ಟು ವರ್ಷಗಳಾಗಿರ್ಬೋದು ಬಹುಶಃ. ಆದರೆ ಆಕೆ ಒಂದೇ ಒಂದು ಚಕಾರ ಶಬ್ದ ಎತ್ತಲಿಲ್ಲ, ತವ್ರ ಮನೆಗೆ ಹೋಗಲಿಲ್ಲ, ಸಿಟ್ಟು ಮಾಡಿಕೊಳ್ಳಲಿಲ್ಲ, ಪಾತ್ರೆ ತಂದು ಕೊಕ್ಕರಿಲ್ಲ, ತಿನ್ನಿ ಅಂತ ಪಾತ್ರೆ ತಂದು ಕೊಕ್ಕರಿಲ್ಲ, ಪಾತ್ರೆ ಶಬ್ದ ಆಗಲಿಲ್ಲ ಒಂದೇನೂ ಕೂಡ. ವಾಚಸ್ಪತಿ ಮಿಶ್ರರಿಗೆ ಎಚ್ಚರವೇ ಆಗಿಲ್ಲ ಎಷ್ಟೋ ವರ್ಷಗಳ ಕಾಲ. ಹೀಗೆ ಸಮಯ ಕಳೀತು. ಒಂದು ರಾತ್ರಿ, ಮಧ್ಯರಾತ್ರಿ, ಬೆಳದಿಂಗಳ ರಾತ್ರಿ, ಎಲ್ಲ ಕಡೆ ಬೆಳದಿಂಗಳು ಚೆಲ್ಲಿದೆ, ತುಂಬ ಮನೋಹರವಾಗಿರ್ತಕ್ಕಂಥ ಒಂದು ವಾತಾವರಣ, ತಂಪು ಗಾಳಿ ಬೀಸ್ತಾ ಇದೆ. ವ್ಯಾಖ್ಯಾನ ಮುಕ್ತಾಯ ಆಯಿತು. ಏನು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ರಚನೆ ಮಾಡ್ತಾ ಇದ್ರು ವಾಚಸ್ಪತಿ ಮಿಶ್ರರು, ಅದು ಮುಗಿದೋಯ್ತು. ಕೊನೆ ಪಂಕ್ತಿ ಬರೆದಾಯ್ತು. ಬರೆದ ಮೇಲೆ ವಾಚಸ್ಪತಿ ಮಿಶ್ರರು ತಲೆ ಎತ್ತು ನೋಡಿದರು. ನೋಡಿದರೆ ಒಂದು ಹೆಣ್ಣು ಕಂಡು ಬಂದೆ. ಮೊದಲ ಪ್ರಶ್ನೆ ವಾಚಸ್ಪತಿ ಮಿಶ್ರರದ್ದು, ಯಾರು ನೀನು ಅಂತ. ಆಕೆ ಏನು ಹೇಳಬೇಕು? ನಾನು ನಿಮ್ಮ ಪತ್ನಿ, ಎಷ್ಟೋ ವರ್ಷಗಳ ಪತ್ನಿ, ಒಂದಿನ ಎರಡು ದಿನ ಅಲ್ಲ, ಎಷ್ಟೋ ವರ್ಷಗಳ ನಿಮ್ಮ ಪತ್ನಿ ನಾನು, ಭಾಮತಿ. ನನಗೂ ನಿಮಗೂ ಮದುವೆ ಆಗಿದೆ. ಹೌದಾ? ಈ ಪರಿಸ್ಥಿತಿ ಇತ್ತು. ಭಾಮತಿಯಿಂದ ನಾವು ಕಲಿಯುವಂಥದ್ದು ಬಹಳ ಇದೆ, ವಾಚಸ್ಪತಿ ಮಿಶ್ರರಿಂದ ಕಲಿಯುವಂಥದ್ದು ತುಂಬ ಇದೆ. ಈ ಇಂದಿನ ಪ್ರವಚನದ ಉದಾಹರಣೆ ವಾಚಸ್ಪತಿ ಮಿಶ್ರರು. ತಲ್ಲೀನತೆ ಅಂದರೆ ಏನು ಅಂತ, ಒಂದೇ ವಿಷಯದಲ್ಲಿ ಮುಳುಗಿದ್ದರೆ ಏನಾಗ್ತದೆ, ಹಲವು ಕಾಲ ಒಂದೇ ವಿಷಯದಲ್ಲಿ ಮುಳುಗಿದ್ದರೆ ಎಂಥ ಸಿದ್ಧಿಗಳಾಗ್ತವೆ, ಎಂಥ ಸಾಧನೆಗಳು ಹೊರಗೆ ಬರ್ತವೆ ಅನ್ನೋದು ವಾಚಸ್ಪತಿ ಮಿಶ್ರರ ಉದಾಹರಣೆ. ಭಾಮತಿದು ಇನ್ನೂ ದೊಡ್ಡ ಉದಾಹರಣೆ, ಇದಕ್ಕಿಂತ ದೊಡ್ಡ ಉದಾಹರಣೆ ಅದು. ವಾಚಸ್ಪತಿ ಮಿಶ್ರರಿಗೆ ತುಂಬ ಒಂದು ಆನಂದದಲ್ಲಿದ್ದರು. ಆ ಗ್ರಂಥ ಪೂರ್ಣಗೊಂಡಂಥ ಪರಮಾನಂದದಲ್ಲಿ, ಧನ್ಯತೆಯಲ್ಲಿ, ಹಗುರ ಹಗುರ ಮನಸ್ಸಿನಲ್ಲಿದ್ದರು ಅವರು. ಅವ್ರಿಗೆ ಯಾವಾಗ ಅರ್ಥ ಆಯಿತು ನಿಧಾನವಾಗಿ, ತನಗೆ ಮದುವೆ ಆಗಿದೆ, ಎಷ್ಟೋ ವರ್ಷಗಳೇ ಆಗಿದೆ ಮದುವೆಯಾಗಿ. ಆಕೆ ಪತ್ನಿ, ಆಕೆ ಒಂದೂ ತಕರಾರು ಮಾಡದೆ, ಅಡ್ಡ ಶಬ್ದ ಒಂದು ಹೇಳಿದೆ, ಇಷ್ಟು ವರ್ಷ ಸೇವೆ ಮಾಡಿದಾಳೆ, ಅದರಿಂದಾಗೆ ತನ್ನ ಗ್ರಂಥ ಪೂರ್ಣಗೊಂಡಿರ್ತಕ್ಕಂಥದ್ದು. ಅವಳ ತ್ಯಾಗ ಏನು, ಎಷ್ಟು ವರ್ಷಗಳ ತ್ಯಾಗ ಅದು, ಎಷ್ಟು ವರ್ಷಗಳ ತಪಸ್ಸು. ವಾಚಸ್ಪತಿ ಮಿಶ್ರರಿಗೆ ಆ ತನ್ನ ಪತ್ನಿಯ ತಪಸ್ಸಿಗೆ ಏನು ವರ ಕೊಡಬೇಕು ಅಂತಲೇ ಅರ್ಥ ಆಗಲಿಲ್ಲ ಅಂತ. ಏನು ಕೊಟ್ಟರೆ ಸರಿಯಾದೀತು ಅಂತ, ತುಂಬಿಸೋದು ಹೇಗೆ ಆ ವರ್ಷಗಳನ್ನು ಅಂತ ಅವರು ಮತ್ತೇನೂ ಮಾಡಲಿಲ್ಲ. ಆ ಕೃತಿಗೆ ಭಾಮತಿ ಅಂತ ಹೆಸರಿಡ್ತಾರೆ. ತನ್ನ ಎಷ್ಟೋ ವರ್ಷಗಳ ತಪಸ್ಸನ್ನು ಫಲವಾಗಿ ಬಂದಿರತಕ್ಕಂಥ ಕೃತಿ ಇದೆಯಲ್ಲ, ಅದಕ್ಕೆ ಭಾಮತಿ ಅಂತ ಹೆಸರಿಡ್ತಾರೆ. ಯಾಕೆಂದರೆ ಅವಳಿಂದಲೇ ಬಂದಿರೋಂಥದ್ದು, ಅದೊಂದು ಅವಳೇ, ಅದೊಂದು ಅವಳ ತಪಸ್ಸಿದೆ ಅದರ ಹಿಂದೆ. ಇದು ಭಾಮತಿಯ ಕಥೆ. ಇದು ಏಕನಿಷ್ಠೆಯ ಕಥೆ. ಏಕನಿಷ್ಠೆ ಮಿಶ್ರರದ್ದು ಹೋದು. ಮಿಶ್ರರದ್ದು ಸೂತ್ರ ಭಾಷ್ಯಕ್ಕೆ ಪಾತಿವೃತ್ಯ, ಶಂಕರಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪಾತಿವೃತ್ಯ ವಾಚಸ್ಪತಿ ಮಿಶ್ರರದ್ದು. ವಾಚಸ್ಪತಿ ಮಿಶ್ರರಿಗೆ ಪಾತಿವೃತ್ಯ ಆಕೆಯದ್ದು, ಭಾಮತಿಯದ್ದು. ಆಕೆಯದ್ದು ಏಕನಿಷ್ಠೆ, ಇವರದ್ದು ಕೂಡ ಏಕನಿಷ್ಠೆ. ಏಕನಿಷ್ಠೆಗಳ ಫಲವಾಗಿ ಒಂದು ಅಸದೃಶ್ಯವಾಗಿರ್ತಕ್ಕಂಥ ಕೃತಿ, ಸೂತ್ರ ಭಾಷ್ಯಕ್ಕೆ ವಿವರಣೆ ಕೊಡ್ತಕ್ಕಂಥ ಒಂದು ಕೃತಿ ಹೊರಗೆ ಬಂತು. ಉಳಿದಿದ್ದನ್ನು ಮತ್ತೆ ನೋಡೋಣ. ಈ ಅಂಶ ಗಮನಿಸಿ, ಏಕನಿಷ್ಠೆಯ ಅಂಶವನ್ನು, ತಲ್ಲೀನತೆಯನ್ನು ಗಮನಿಸಿ. ಭಾಮತಿಗೂ ತಲ್ಲೀನತೆ ಇದ್ದಿರ್ಬೋದಲ್ವ, ಇಲ್ಲದೆ ಇದ್ರೆ ಸಿಟ್ಟು ಬರ್ತಿತ್ತು, ಅಸಮಾಧಾನ ಆಗ್ತಾಯಿತ್ತು. ಇಲ್ಲದೆ ಇದ್ರೆ ಒಂದು ದಿನ ಸಿಡಿದು ಬಿಡ್ತಿದ್ಲು ಅವಳು. ಸಿಡ್ದಿಲ್ಲ ಅಂದರೆ ಇದರ ಅರ್ಥ ತಲ್ಲೀನತೆ ಇತ್ತು ಆಕೆಗೆ ಕೂಡ, ತಾನು ಮಾಡೋ ಕಾರ್ಯದಲ್ಲಿ. ಯೋಗ ಕರ್ಮಸು ಕೌಶಲಂ, ಆ ಪತಿಸೇವಾ ಕರ್ಮದಲ್ಲಿ ತಲ್ಲೀನತೆ ಇತ್ತು ಆಕೆಗೆ. ಹಾಗಾಗಿ ಅಂಥ ತಲ್ಲೀನತೆ ನಮಗೂ ನಿಮಗೂ ಬದುಕಿನಲ್ಲಿ ಬೇಕಿರುವಂಥದ್ದು. ಒಮ್ಮೆ ನಾವು ನಾಮ ಸಂಕೀರ್ತನ ಮಾಡೋಣ. ಈಗ ಕಥೆ ಕೇಳಿಯಾಗಿದೆ, ಭಾಮತಿ ವಾಚಸ್ಪತಿ ಮಿಶ್ರರ ಕಥೆ ಕೇಳಿಯಾಗಿದೆ. ಒಂದು ನಮಗೂ ವಾಚಸ್ಪತಿ ಮಿಶ್ರರಿಗೆ ಭಾಮತಿ ಬದುಕಿದ ಹಾಗೆ ನಮಗೂ ಬದುಕಿನಲ್ಲಿ ಯಾರಾದರೂ ಬದುಕಲಿ ಅಂತ ಬೇಕಾದರೆ ಸುಲಭದ ಪ್ರಾರ್ಥನೆ ಇಟ್ಕೋಬೋದು ಈ ಸಂಕೀರ್ತನೆ ಮಾಡುವಾಗ. ಆದರೆ ಆಳದ ಪ್ರಾರ್ಥನೆ, ಆ ತಲ್ಲೀನತೆ ನಮಗೂ ಬರಲಿ. ಭಾಮತಿಯಂಥ ತಲ್ಲೀನತೆ, ವಾಚಸ್ಪತಿ ಮಿಶ್ರರಂಥ ತಲ್ಲೀನತೆ, ಒಂದೇ ವಿಷಯದಲ್ಲಿ ನಿಂತು ಆಳಕ್ಕೆ 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 ಹೋಗುವಂಥ ಆ ಪ್ರವೃತ್ತಿ ನಮಗೂ ನಿಮಗೂ ಬರಲಿ ಎನ್ನುವ ಪ್ರಾರ್ಥನೆಯಲ್ಲಿ ರಾಮಕೃಷ್ಣ ನಾಮ ಸಂಕೀರ್ತನೆಯನ್ನು ನಾವು ನೀವು ಸೇರಿ ಮಾಡೋಣ. ಎಲ್ಲ ನೇರವಾಗಿ ಕೂತ್ಕೊಳ್ಳಿ ಮತ್ತು ತುಂಬ ಸಮಾಧಾನವಾಗಿ ಕೂತ್ಕೊಳ್ಳಿ. ಭಾವಿಸಿ ಈ ಸಂಕೀರ್ತನೆಯನ್ನು ಮಾಡಿ. ಇದರಲ್ಲಿ ಏನು ದೊಡ್ಡ ರಾಗದ ಸೂಕ್ಷ್ಮಗಳೆಲ್ಲ ಏನೂ ಇಲ್ಲ, ತುಂಬ ಸರಳವಾಗಿರ್ತಕ್ಕಂಥ ರಾಗ ಸಂಯೋಜನೆ ಅದು. ಯಾಕೆಂದರೆ ಎಲ್ಲರಿಗೂ ಹೇಳೋಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವೇ ತುಂಬ ಸರಳಗೊಳಿಸಿರ್ತಕ್ಕಂಥದ್ದು. ಹಾಗಾಗಿ ನೀವೆಲ್ಲ ಅದನ್ನು ಹೇಳ್ಬೋದು, ಆದರೆ ಬರೀ ತುಟಿಗಳಿಂದ ನಾಲಿಗೆ ಅಂತ ಹೇಳಬೇಡಿ, ಇಲ್ಲಿಂದ ಹೇಳಿ, ನಿಮ್ಮ ಆತ್ಮ ಹೇಳಬೇಕು ಅದನ್ನು. ಹಾಗಾಗಿ ತಲ್ಲೀನವಾಗಿ ಇಷ್ಟೊತ್ತು ತನಕ ಪಾಠ ಮಾಡಿದ್ದೆ ತಾನೆ ಅಂತ ತಲ್ಲೀನತೆಯಲ್ಲಿ ಈ ಸಂಕೀರ್ತನೆಯನ್ನು ಮಾಡಿ ಒಂದಷ್ಟು ಬಗಸೆ ಪುಣ್ಯವನ್ನು ತಗೊಂಡೋಗಿ ಮನೆಗೆ ಹೋಗಬೇಕಾದ್ರೆ. Krishna Krishna Hare Hare ಈ ಸಂಕೀರ್ತನದಲ್ಲಿ ಸಂಬೋಧನೆ ಒಂದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದೊಂದು ವಾಕ್ಯ ಅಲ್ಲ, ಇದೊಂದು ಶ್ಲೋಕವೂ ಕೂಡ ಆ ಅರ್ಥದಲ್ಲಿ ಶ್ಲೋಕ ಅಲ್ಲ. ಯಾಕೆಂದರೆ ಸಂಬೋಧನೆ ಒಂದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ. ಅಲ್ಲಿ ಹರೇ ಅಂದರೆ ಹರಿಯೇ, ರಾಮ ರಾಮನೇ, ಹರಿಯೇ ರಾಮನೇ, ಹರಿಯೇ ರಾಮನೇ, ಹರಿಯೇ ರಾಮನೇ ಅಷ್ಟೇ ಮೊದಲನೇ ಸಾಲು. ಎರಡನೇ ಸಾಲು ಹರಿಯೇ ಕೃಷ್ಣನೇ, ಹರಿಯೇ ಕೃಷ್ಣನೇ, ಹರಿಯೇ ಕೃಷ್ಣನೇ ಅಷ್ಟು ಮಾತ್ರ. ಮುಂದೇನೂ ಇಲ್ಲ, ಯಾಕೆಂದರೆ ಮುಂದೇನೂ ಬೇಕಾಗಿಲ್ಲ, ಇಷ್ಟೇ ಸಾಕು. ಹಾಗಂತ ಧ್ವನಿ ಇದೆ ಇಲ್ಲಿ, ಅರ್ಥಧ್ವನಿ ಇದೆ ಇಲ್ಲಿ. ಹರ ಎನ್ನುವಾಗ ಅದು ವೈಕುಂಠದಲ್ಲಿರುವ ಭಗವಂತನ ಒಂದು ಪ್ರತೀಕವಾಗಿರುವಂಥ ಶಬ್ದ ಅದು. ರಾಮ ಎನ್ನುವಾಗ ಇಲ್ಲಿಗೆ ಬಂತು, ಅಲ್ಲಿರುವ ಭಗವಂತ, ಇಲ್ಲಿರುವ ಭಗವಂತ. ಹರೇ ಎನ್ನುವಾಗ ವೈಕುಂಠದ ಭಗವಂತ, ರಾಮ ಎನ್ನುವಾಗ ಧರೆಗಿಳಿದ ಭಗವಂತ, ನಮ್ಮ ನಡುವೆ ಇರುವ ಭಗವಂತ. ಹರೇ ಕೃಷ್ಣವೂ ಕೂಡ ಹಾಗೆ, ದ್ವಾಪರಯುಗದ ಕಥೆ ಅಷ್ಟೇ, ಮುಂದಿನ ಅವತಾರದ ವಿಷಯ ಮಾತ್ರ ಬದಲಾವಣೆ, ಬೇರೆ ಎಲ್ಲ ಹಾಗೆಯೇ. ಅಲ್ಲಿರುವ ಭಗವಂತ, ಇಲ್ಲಿರುವ ಭಗವಂತ, ಅವನೇ ನೀನು, ನೀನೇ ಅವನು, ಎರಡೂ ಬೇರೆ ಇಲ್ಲ. ಹರಿ ಬೇರೆಯಲ್ಲ, ರಾಮ ಬೇರೆಯಲ್ಲ, ರಾಮ ಬೇರೆಯಲ್ಲ, ಹರಿ ಬೇರೆಯಲ್ಲ. ಆ ಹರಿಯೇ ರಾಮನಾಗಿ ಇಲ್ಲಿಗೆ ಇಳಿದು ಬಂದವನು, ಮತ್ತೆ ಹರಿಯಾಗಿ ವೈಕುಂಠಕ್ಕೆ ಏರಿದವನು, ಆ ಹರಿಯೇ ಕೃಷ್ಣನಾಗಿ ಭೂಮಿಗೆ ಇಳಿದು ಬಂದವನು, ಭಕ್ತರನ್ನೆಲ್ಲ ಉದ್ಧಾರ ಮಾಡಿ ಭಾಗವತವನ್ನು ಇಲ್ಲಿ ಇಟ್ಟು ನಮಗಾಗಿ ಬಿಟ್ಟು ಪುನಃ ತನ್ನ ಪರಂಧಾಮಕ್ಕೆ ತೆರಳಿ ಹರಿಯಾಗಿ ನಿಂತವನು. ಹಾಗಾಗಿ ಹರೇ ರಾಮ ಹರೇ ಕೃಷ್ಣ ಎರಡು ಸಂಬೋಧನೆಗಳು ದಿವ್ಯ ಭೂಮಿಗಳನ್ನು ಸೂಚನೆ ಮಾಡ್ತವೆ. ಅಲ್ಲಿರುವ ಭಗವಂತ ಮತ್ತು ಇಲ್ಲಿರುವ ಭಗವಂತ ಅನ್ನೋದನ್ನು ಸೂಚನೆ ಮಾಡ್ತೇವೆ. ಈ ಹರಿಯು ರಾಮನಾಗಿ ಬಂದು ರಾಮನಾಗಿ ಇಳಿದು ಬಂದು ಇಲ್ಲಿ ಲೋಕದಲ್ಲಿ ಎಲ್ಲ ತನ್ನ ಆಟಗಳನ್ನು ಆಡಿ ಲೋಕವನ್ನು ಉದ್ಧಾರ ಮಾಡಿ ಮತ್ತೆ ಮೇಲೇರಿ ಹರಿಯಾಗಿ ನಿಂತಿರ್ತಕ್ಕಂಥ ಈ ಒಂದು ಕಥೆ ಇದೆಯಲ್ಲ, ಅದೇ ರಾಮಾಯಣ. ಹಾಗಾಗಿ ಹರೇ ರಾಮ ಅಂದರೆ ರಾಮಾಯಣ, ಹರೇ ಕೃಷ್ಣ ಅಂದರೆ ಭಾಗವತ. ಮತ್ತದೇ ಹರಿ ಕೃಷ್ಣನಾಗಿ ಇಲ್ಲಿ ಭೂಮಿಗೆ ಇಳಿದು ಬಂದಿದ್ದು, ಲೋಕವನ್ನು ಪಾವನ ಮಾಡಿದ್ದು, ಅವನೆಯನ್ನು ಪಾವನ ಮಾಡಿದ್ದು, ಕೋಟಿ ಕೋಟಿ ಭಕ್ತರನ್ನು ಉದ್ಧಾರ ಮಾಡಿದ್ದು, ಮತ್ತೆ ಹರಿಯಾಗಿ ವೈಕುಂಠಕ್ಕೆ ಏರಿದ್ದು, ತನ್ನ ಪರಂಧಾಮಕ್ಕೆ ಏರಿದ್ದು. ಹರೇ ಕೃಷ್ಣ 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 ಹರೇ ಹರೇ, ಮತ್ತೇನು ಹೇಳೋದು ಬೇಕಾಗಿಲ್ಲ ಅಂತ. ನೀವು ಹರೇ ರಾಮ ಅಂಥೇಳಿ ನನಗೆ ಇದು ಕೊಡು ಅದು ಮಾಡಿಕೊಡು ಎಲ್ಲ ಪಟ್ಟಿ ಬೇಡ ಅಂತ ಈ ಒಂದು ಸಂಕೀರ್ತನೆಯ ಅರ್ಥ ಅಂತ. ಕರೀರಿ ಸಾಕು, ಸರಿಯಾಗಿ ಕರೀರಿ, ಓ ಅನ್ನೋ ಹಾಗೆ ಕರಿಬೇಕು ಅಂತ. ನೀವು ಲೌಕಿಕವಾಗಿ ಕೂಡ ಯಾರನ್ನಾರು ಕರಿಬೇಕಾದ್ರೆ ಓ ಅನ್ನೋ ಹಾಗೆ ಕರಿತಿರ್ತಾನೆ ಅಂತ ಅಲ್ವಾ. ಈಗ ರಾಮ ಅಂತ ನಿಮ್ಗೆ ಗೊತ್ತಿರೋಡು ಯಾರು ಇದ್ದರೆ ರಾಮ ಅಂತ ಕರಿಬೇಕಾದ್ರೆ ಅವನಿಗೆ ಕೇಳೋ ಹಾಗೆ, ಅವನು ತಿರುಗಿ ನೋಡೋ ಹಾಗೆ ತಾನೇ ಕರಿತೀರಿ ಅಂತ. ನೀವು ಆ ಕಡೆ ತಿರುಗಿ ರಾಮ ರಾಮ ಅಂತ ಚಿಕ್ಕದಾಗಿ ಹೇಳ್ತೀರಾ? ಇಲ್ಲ ಅಲ್ವಾ. ಎಷ್ಟು ಸ್ವರ ಬೇಕೋ ಆ ಸ್ವರ ಕೊಡ್ತೀರಿ, ಯಾವ ಭಾವ ಬೇಕೋ ಆ ಭಾವ ಕೊಡ್ತೀರಿ, ಕರಿತೀರಿ. ದೇವ್ರನ್ನ ಯಾಕೆ ಹಾಗೆ ಕರೆಯೋದಿಲ್ಲ ಅಂತ? ಅವನಿಗೆ ತಲುಪುವಂಥ ಕರೆ, ತಲುಪುವ ರೀತಿಯ ಕರೆ, ಆ ಭಾವ ಆ ರಸವುಳ್ಳ ಕರೆ, ಭಾವುಕಾಹ ರಸಿಕಾಹ, ರಸವುಳ್ಳ ಕರೆ ಇದೆಯಲ್ಲ, ಹಾಗೊಮ್ಮೆ ಕರೆದ್ರೆ ಬೇರೇನೂ ಬೇಕಾಗಿಲ್ಲ. ಮುಂದಿಂದ ಅವನೇ ಮಾಡ್ತಾನೆ, ತಿರುಗಿ ನೋಡಿದವನೇ ಏನೇನು ಬೇಕೋ ಎಲ್ಲ ಮಾಡಿಬಿಡ್ತಾನವನೇ, ಏನೂ ಕೇಳಬೇಕಾಗಿಲ್ಲ, ಏನೂ ಮಾತಾಡಬೇಕಾಗಿಲ್ಲ. ಹಾಗಾಗಿ ಕೇವಲ ಸಂಬೋಧನೆಗಳು ಹರಿಯೇ ರಾಮನೇ ಹರಿಯೇ ಕೃಷ್ಣನೇ ಎನ್ನುವ ಸಂಬೋಧನೆಗಳನ್ನು ಮಾತ್ರ ಹೊಂದಿರತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಂಕೀರ್ತನೆ ಇದು. ಹಾಗಾಗಿ ಹೀಗೆ ನಾವು ಮುಳುಗಬೇಕು ಭಾಗವತದಲ್ಲಿ. ಈ ವಾಚಸ್ಪತಿ ಮಿಶ್ರರು ಹೇಗೆ ಸೂತ್ರ ಭಾಷೆಯಲ್ಲಿ ಮುಳುಗಿದರೋ, ಭಾಮತಿ ಹೇಗೆ ವಾಚಸ್ಪತಿ ಮಿಶ್ರರ ಸೇವೆಯಲ್ಲಿ ಮುಳುಗಿದಳೋ, ಹಾಗೆ ನಾವು ಭಾಗವತದಲ್ಲಿ ಮುಳುಗಿದಾಗ ನಮಗದರ ಪೂರ್ಣ ಸ್ವಾದ, ಪೂರ್ಣ ಸವಿ ಸಿಗುವಂಥದ್ದು, ಅದರ ಪೂರ್ಣ ಫಲ ನಮಗೆ ಬರುವಂಥದ್ದು. ಭಾಗವತವನ್ನು ಪಾರಾಯಣ ಮಾಡಿದರೆ ಅಥವಾ ಭಾಗವತವನ್ನು ಅವಲೋಕನ ಮಾಡಿದರೆ ಏನೆಲ್ಲ ಫಲ ಅಂತ ಫಲಶ್ರುತಿ ಇದೆ, ತುಂಬ ದೊಡ್ಡ ಪಟ್ಟಿ ಇದೆ, ಇದಾಗ್ತದೆ ಅದ್ಯಾವುದು ಹಾಗೇ ಇಲ್ವಲ್ಲ ಅಂತ ಅನ್ಕೋತೇವೆ ನಾವು. ರಾಮಾಯಣದಲ್ಲೂ ಹಾಗೇ ಇದೆ. ರಾಮಾಯಣವನ್ನು ಪಾರಾಯಣ ಮಾಡಿದರೆ, ರಾಮಾಯಣವನ್ನು ಸರಿಯಾಗಿ ಅವಲೋಕನ ಮಾಡಿದರೆ ಏನೆಲ್ಲ ಆಗಲಿಕ್ಕೆ ಸಾಧ್ಯ ಅಂತ, ಅದರಲ್ಲಿ ಯಾಕೆ ಆಗ್ತಾ ಇಲ್ಲ ಅಂದರೆ ಹೇಗೆ ಮಾಡಬೇಕು ಹಾಗೆ ಮಾಡ್ತಾ ಇಲ್ಲ. ರಾಮಾಯಣದ ಅವಗಾಹನೆಯನ್ನು, ರಾಮಾಯಣದ ಅವಲೋಕನವನ್ನು ಹೇಗೆ ಮಾಡಬೇಕು ಹಾಗೆ ಮಾಡ್ತಾ ಇಲ್ಲ. ಹಾಗಾಗಿ ನಿಮಗೆ ಬೇಕೋ ಪೂರ್ತಿ ಇಳೀರಿ ಭಾಗವತದಲ್ಲಿ, ಇಲ್ಲ ನೀವು ಅದರ ಸುದ್ದಿಗೆ ಹೋಗಬೇಡಿ, ಮುಟ್ಟಕ್ಕೆ ಹೋಗಬೇಡಿ. ಇದನ್ನು ಮುಟ್ಟಿದರೆ ಸರಿಯಾಗಿ ಇಳಿದು ಮುಳುಗಿ ಪೂರ್ತಿ ರಸಪಾನ ಮಾಡಿ. ಭಾವನ ಅಂತ ಹೇಳ್ತಾರೆ, ನಿಮಗೆ ಗೊತ್ತಿರ್ಬೋದು, ಆಯುರ್ವೇದದಲ್ಲಿ ಬರ್ತದಲ್ಲ ಭಾವನ. ಭಾವನ ಶುಂಠಿ ಗೊತ್ತಿದೆಯಾ? ಭಾವನ ಶುಂಠಿ ತುಂಬ ಜನರಿಗೆ ಗೊತ್ತಿರ್ತದೆ. ಹಾಗಿದ್ದರು ಭಾವನ ಅಂದರೆ ಈಗ ಆ ಶುಂಠಿಯನ್ನು ಉಪ್ಪಿನಲ್ಲಿ ಮುಳುಗಿಸಿಡ್ತಾರೆ, ಪೂರ್ತಿ ರಸ ತಗೊಂಡ ಮೇಲೆ ಒಣಗಿಸ್ತಾರೆ, ಹೊರಗಿಟ್ಟು ಒಣಗಿಸ್ತಾರೆ, ಒಣಗಿದ ಮೇಲೆ ಮತ್ತೆ ಉಪ್ಪಲ್ಲಿ ಮುಳುಗಿಸಿಟ್ಬಿಡ್ತಾರೆ. ಅದು ಮತ್ತೆ ರಸ ತಗೊಳ್ಳುತ್ತೆ, ಇನ್ನೂ ಒಳಗೆ ತಗೊಳ್ಳುತ್ತೆ, ಮತ್ತೆ ಹೊರಗಿಡ್ತಾರೆ, ಒಣಗಿಸ್ತಾರೆ, ಮತ್ತೆ ಒಳಗಿಡ್ತಾರೆ. ಹೀಗೆ ಕೆಲವು ಬಾರಿ ಮಾಡಿದಾಗ ಭಾವನ ಶುಂಠಿ ಇರ್ತದಲ್ಲ, ಶುಂಠಿಯ ಪ್ರತಿ ಕಣದಲ್ಲಿ ಉಪ್ಪು ಸೇರಿಕೊಂಡಿರ್ತದೆ. ನೀವು ಭಾವನ ಶುಂಠಿನ ಬಾಯಿಲಿಟ್ಕೊಂಡು ನೋಡಿ, ನೀವು ಬರೀ ಶುಂಠಿ ಬಾಯಿಲಿಟ್ಕೊಂಡ್ರೆ ಕರಗಲ್ಲ, ಭಾವನ ಶುಂಠಿ ಬಾಯಿಲಿಟ್ಕೊಂಡ್ರೆ ಕರಗ್ತಾ, ಉಪ್ಪಿನ ಹಾಗೆ ಕರಗ್ತಾ. ಉಪ್ಪಿನ ರುಚಿ ಇದೆ ಅಲ್ಲಿ, ಹಾಗಂತ ಅತಿ ಉಪ್ಪಿಲ್ಲ. ನೀವು ಅಷ್ಟೇ ಉಪ್ಪಿನ ತುಂಡು ಇಟ್ಕೊಂಡ್ರೆ ನಿಮಗೆ ಇಟ್ಕೊಳ್ಳೋಕ್ಕಾಗೋದಿಲ್ಲ ಬಾಯಲ್ಲಿ. ಶುಂಠಿ ರುಚಿಯೂ ಸ್ವಲ್ಪ ಇದೆ, ಉಪ್ಪಿನ ರುಚಿಯೂ ಸ್ವಲ್ಪ ಇದೆ, ಅಲ್ಲಿ ಎರಡು ಸೇರು ಹೋಗಿದೆ. ಆ ಶುಂಠಿಯ ಉಪ್ಪಾಗಿದೆ ಅಂತ ತನ್ಮಯತೆ ಬಂದಿದೆ ಅದಕ್ಕೆ. ಹಾಗಾಗಿ ಶುಂಠಿಯ ಕಣಕಣದಲ್ಲಿ ಉಪ್ಪು ವ್ಯಾಪಿಸಿ ಅದು ಇಡೀ ಶುಂಠಿ ಕರಗಿ ಉಪ್ಪಾಗಿ ನಿಮ್ಮೊಳಗೆ ಹೋಗುವಂತೆ, ನಮ್ಮ ಗಂಟಲಲ್ಲಿ ಕಫ ಗೆಫ ಏನಾರು ಇದ್ದರೆ ಪೂರ್ತಿ ಕರಗಿಸೋ ಹಾಗೆ ಅಥವಾ ಜೀರ್ಣ ಮಾಡೋ ಹಾಗೆ, ಜೀರ್ಣ ಆಗದೆ ಇದ್ದರೆ ಆಹಾರ ಪೂರ್ತಿ ಜೀರ್ಣ ಮಾಡಿಕೊಡ್ತದೆ, ಆ ಶಕ್ತಿ ಇದೆ. ಒಂದು ತುತ್ತು ಎರಡು ತುತ್ತು ಊಟ ಜಾಸ್ತಿ ಆದರೆ ಪರಂಪರೆ ಹೇಳೋದು ಅದನ್ನು ಅಂತ, ರುಚಿಯಾಗಿತ್ತು ಎರಡು ತುತ್ತು ಊಟ ಜಾಸ್ತಿ ಆಗಿಬಿಡ್ತು ಆಗ ಸಾಧ್ಯತೆ ಇದೆ ಇವತ್ತು ಆಗಿಬಿಟ್ರೆ. ಆಮೇಲೆ ಒಂದು ಭಾವನ ಶುಂಠಿ ಒಂದು ತುಂಡು ಬಾಯಿಲಿಟ್ಕೊಳ್ಳಿ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅಂತ, ಅದು ಹಗುರ ಮಾಡಿಕೊಡ್ತದೆ ನಿಮಗೆ ಅಂತ. ಹಾಗೆ ನಾವು ಭಾಗವತದಲ್ಲಿ ಮುಳುಗಿದ್ದು, ಮತ್ತೆದ್ದು ಲೋಕಜೀವನ ಮಾಡಿ, ಮತ್ತೆ ಪುನಃ ಭಾಗವತದಲ್ಲಿ ಮುಳುಗಿದ್ದು, ಮತ್ತೆದ್ದು, ಹೀಗೆ ಮಾಡ್ತಾ ಇದ್ದರೆ ನಾವು ಅದೇ ಆಗಿಬಿಡ್ತೇವೆ. ಅದೆರಡೂ ಸೇರಿದ, ಅದೆರಡರ ಬ್ಲೆಂಡ್ ಅಂಥದ್ದೊಂದು ರೂಪ ನಮಗೆ ಬರ್ತದೆ. ಹಾಗಾಗಿ ಆ ಭಾಗವತದ ಅಮೃತ ರಸದಲ್ಲಿ ಆಳಕ್ಕೆ ಮುಳುಗಿ, ಆಳದ ಆಳಕ್ಕೆ ಮುಳುಗಿ, ನಿಮ್ಮಾಳಕ್ಕೆ ಅದು ಇಳಿಯಲಿ, ನಿಮ್ಮ ಅಂತರಾಳಕ್ಕೆ, ಅಂತರಾತ್ಮದ ಆಳಕ್ಕೆ ಭಾಗವತ ಇಳೀಲಿ, ನೀವು ಭಾಗವತದ ಆಳಕ್ಕೆ ಇಳೀರಿ ಎನ್ನುವುದೇ ಆಲಯಂ ಪಿಬತ ಲಯಪರ್ಯಂತವೂ ಪಾನ ಮಾಡಿ ಎನ್ನುವ ಆ ಒಂದು ಪದಕ್ಕೆ ಅರ್ಥ. ಹರೇ ರಾಮ. ತ್ವದೀಯಂ ವಸ್ತು ಗೋವಿಂದ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ. Amen.